ಬಿಗ್ ಬಾಸ್ ಬಿಗ್ ಬಾಸ್ ಅಂದ್ರೇ ಒಂದು ರೀತಿಲಿ ಎಮೋಷನ್ ಹೊಸ ಜನ ಹೊಸ ಜಾಗ ಹೊಸ ಹೊಸ ಅನುಭವಗಳು ಈ ಮನೆಯೇ ಹಾಗೆ ನೋಡಿ ಒಂದೇ ದಿನಕ್ಕೆ ಯಾರಿಗೂ ಯಾರೂ ಅರ್ಥವಾಗೋದೇ ಇಲ್ಲ ಇವತ್ತು ಕಿತ್ತಾಡ್ದವ್ರೆ ನಾಳೆ ಬೆಸ್ಟ್ ಫ್ರೆಂಡ್ಸ್ ಆಗ್ತಾರೆ ಅಭಿಪ್ರಾಯಗಳು ಬದಲಾಗ್ತಾ ಹೋಗ್ತವೆ ಎಸ್ ಬಿಗ್ ಬಾಸ್ ಇವತ್ತಿನ ಹೈಲೈಟ್ಸ್ ಹಾಗೆ ನಿಮಗೆ ಗೊತ್ತಿರದ ಒಂದಷ್ಟು ವಿಚಾರಗಳು ನಾವು ಹೇಳ್ತಿ ಕೇಳಿ ಬಿಗ್ ಬಾಸ್ ಒಂದು ರೀತಿಲಿ ಹಬ್ಬ ಅಂತಾನೆ ಹೇಳ್ಬೋದು ನಾವು ಹೇಗೆ ಹಬ್ಬಗಳಿಗೆ ಕಾದು ಕುಳಿತಿರ್ತೀವಿ ಹಾಗೆಯೇ ಈ ಬಿಗ್ ಬಾಸ್ ಕೂಡ ಮಿಕ್ಸ್ಡ್ ಎಮೋಷನ್ಸ್ ಟಾಸ್ಕ್ ಲವ್ ಸ್ಟೋರಿ ಕಿತ್ತಾಟ ನಗು ಅಳು ಇದೆಲ್ಲವೂ ಈ ಮನೆಯಲ್ಲಿ ಸಖತ್ ಕಾಮನ್ ಸದ್ಯ ಎಲ್ಲರೂ ವೇಟ್ ಮಾಡ್ತಿದ್ರು ಒಟ್ಟು ಹದಿನೇಳು ಕಂಟೆಸ್ಟೆಂಟ್ಸ್ ಬಿಗ್ ಬಾಸ್ ಮನೆಯಲ್ಲಿ ಲಾಕ್ ಆಗಿದ್ದಾರೆ ವಿಶೇಷವೇನೆಂದರೆ ಈ ಬಾರಿ ಬಿಗ್ ಬಾಸ್ ಮನೆ ಫುಲ್ ಕಲರ್ಫುಲ್ ಆಗಿದೆ ಎಂದಿನಂತೆ ಕಿಚ್ಚಿನ ಗೆಟಪ್ ಕೂಡ ಸಖತ್ ಆಗಿದೆ ಕಿಚ್ಚ ಇಲ್ಲದೆ ಬಿಗ್ ಬಾಸ್ ಶೋನ ಯಾರು ಕೂಡ ಊಹಿಸೋಕೆ ಸಾಧ್ಯವಿಲ್ಲ ಇವತ್ತು ಬಿಗ್ ಬಾಸ್ಗೆ ಇಷ್ಟೊಂದು ಹೈಪ್ ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ಕಿಚ್ಚ ಸುದೀಪ್ ಮೇನ್ ರೀಸನ್ ಎಸ್ ಅವರು ಶೋ ನಡೆಸ್ಕೊಡುವ ರೀತಿ ಕಂಟೆಸ್ಟೆಂಟ್ಸ್ ನ ಹ್ಯಾಂಡಲ್ ಮಾಡುವ ರೀತಿ ಯಾರು ಸರಿ ಯಾರು ತಪ್ಪು ಇದೆಲ್ಲವನ್ನ ಕಿಚ್ಚ ಕ್ಲೀನ್ ಆಗಿ ಹ್ಯಾಂಡಲ್ ಮಾಡೋದು ನೋಡುಗರಿಗೆ ಹೆಚ್ಚು ಇಷ್ಟವಾಗುತ್ತೆ ಇದೆಲ್ಲ ಒಂದ್ ಕಡೆ ಯಾತ್ರೆ ಕಳೆದ ಸೀಸನ್ನಿಂದಲೂ ಟ್ರೋಲ್ ಆದವರನ್ನೇ ಯಾಕೆ ಬಿಗ್ ಬಾಸ್ ಮನೆಗೆ ಆಯ್ಕೆ ಮಾಡ್ಕೊತಾರೆ ಅನ್ನೋ ಪ್ರಶ್ನೆ ಈ ಬಾರಿಯೂ ರೇಸ್ ಆಗಿದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೆಸರು ಮಾಡಿರೋ ವ್ಯಕ್ತಿಗಳು ಬಹಳ ಇದ್ದಾರೆ ಅಂಥವ್ರನ್ನೆಲ್ಲ ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದವರನ್ನ ಕರೆಸೋದು ಇದರಿಂದ ಏನು ಉಪಯೋಗ ಅನ್ನೋ ಜನರ ಅಭಿಪ್ರಾಯವಾಗಿದೆ ಇದೆಲ್ಲ ಇರ್ಲಿ ಬಿಗ್ ಬಾಸ್ ಮನೆಗೆ ಬರೋಣ ಈಗ ಎಸ್ ಎಂದಿನಂತೆ ಬಿಗ್ ಬಾಸ್ ಮನೆಯಲ್ಲಿ ರುಟೀನ್ ನಡೀತಿದೆ ಇನ್ನು ಡ್ರೋನ್ ಪ್ರತಾಪ್ ಒಂದು ಟೈಮ್ ನಲ್ಲಿ ಸೋಷಿಯಲ್ ಶೇಕ್ ಮಾಡಿದವರು ಈಗ ಬಿಗ್ ಬಾಸ್ ಮನೆಯಲ್ಲಿ ತುಟಿಕ್ ಪಿಟಿಕ್ ಅಂತಿಲ್ಲ ಇದೊಂದು ಬೇರೆ ಲೋಕ ಅಂತ ಅನ್ಸಿದ್ಯೋ ಅಥವಾ ಇನ್ನೂ ಹೊಸ ಜಾಗ ಹೊಸ ಜನ ಅನ್ನೋ ಕಾರಣವೋ ಗೊತ್ತಿಲ್ಲ ಆದ್ರೆ ಡ್ರೋನ್ ಪ್ರತಾಪ್ ಹೀಗೆ ಸೈಲೆಂಟ್ ಿ ಯಾರ ಜೊತೆಯೂ ಮಿಂಗಲ್ ಆಗದೇ ಇರೋ ಕಾರಣಕ್ಕೆ ಉಳಿದ ಕಂಟೆಸ್ಟೆಂಟ್ಸ್ ಗಳು ಪ್ರತಾಪ್ಗೆ ನೆಗೆಟಿವ್ ಓಟ್ ಮಾಡಿದ್ದಾರೆ ಹಾಗಂತ ಡ್ರೋನ್ ಸುಮ್ಮನೆ ಇರ್ತಾರಾ ನೋವೇ ನಾನಿಲ್ಲಿ ಯಾರನ್ನು ಮೆಚ್ಚಿಸೋಕೆ ಬಂದಿಲ್ಲ ಅಂತ ಎಲ್ರಿಗೂ ಟಾಂಗ್ ಕೊಟ್ಟಿದ್ದಾರೆ ಇದಿನ್ನೂ ಶುರು ಅಷ್ಟೇ ಬಿಗ್ ಬಾಸ್ ಮನೆಯಲ್ಲಿ ಹೋಗ್ತಾ ಹೋಗ್ತಾ ಎಲ್ಲವೂ ಬದಲಾಗ್ತಾ ಹೋಗುತ್ತೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮೈ ಮೂವಿ ಬಜಾರ್ ಆ್ಯಪ್ನ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿ ಇನ್ಸ್ಟಾ ಎಫ್ ಅಲ್ಲಿ ಫಾಲೋ ಮಾಡಿ ಹಾಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ